ಮತ್ತೆ ನಾವು ಹೇಳಿದ್ದೇವೆ ಕಡಿಮೆ ಮಾಡಿದ್ದ ಕಡಿಮೆ ಇತ್ತು. ಅದ ನಂತರ ಏನಾಯ್ತು, ನಮ್ಮ ಮಕ್ಕಳು ಇಟ್ಟಿಗಿದ್ರು, ನಾನು ಹೇಳಿದ್ರೆ ಜೋರು ಮಾಡಿದ್ರೆ ಕಡಿಮೆ ಮಾಡಿ ಅಂತ ಕಡಿಮೆ ಇದ್ರು. ಕಡೆಗೆ ನಾವು ಅಲ್ಲಿ ನಾನು ಸ್ವಲ್ಪ ಅಲ್ಲಿ ದಾರಿ ತಾವು ಬಂದ್ರಲ್ಲ ಸರ್ ಹೇಳ್ತೇವೆ, ಅಲ್ಲೇ ನಿಂತ್ಕೊಂಡಿದ್ದೆ ನಾನು. ಬಂದಾಗ ಒಂದೇ ಸಲ ಜೀಪ್ ಸ್ಪೀಡ್ ಆಗಿ ಬಂತು. ನಮ್ಗೆ ಯಾವ ಗಾಡಿ ಅಂತ ಗೊತ್ತಾ, ನಾನು ಅಲ್ಲಿ ನಿಂತ್ಕೊಂಡಿದ್ದೆ, ನಾಟ್ ಹಿಡ್ಕೊಂಡು ಹಾರಿದ್ರಲ್ಲಿ. ನಾನು ಕೇಳಿದ್ರೆ ಎಲ್ಲಿ ಸರ್ ಏನಾಗ್ತಿದ್ದೀರಿ ಸರ್ ಎಲ್ಲಿ ಹೋಗ್ತಿದ್ರು ಅಂತ ಕೇಳಿದೆ. ಅದಕ್ಕೆ ಎಸ್ ಐ ಅವ್ರು ಇಳಿದ್ಕೊಂಡು ಡೋರ್ ಓಪನ್ ಮಾಡಿ, ನೀನು ಯಾರು ಕೇಳಿದ್ರು, ನಾನು ಮನೆಯವನ್ನ ಅಂತ ಅದು ಅವ್ರ ಭಾಷೆಯಲ್ಲಿ ಬೋಳಿ ಮಗನೆ ಅಂತ ಹೇಳ್ಕೊಂಡು ಅಲ್ಲೇ ನನಗೆ ಹೊಡೆದು ಶುರು ಮಾಡಿದ್ರು. ಹೊಡೆದು ಜೀಪಲ್ಲಿ ಹಾಕಿಬಿಟ್ಟು ಸರ್, ಹಾಕಿ ನಾನು ನೋಡ್ತಾ ಇದ್ರು ಒಳಗಿದ್ರೆ ಲಾಕ್ ಮಾಡಿಬಿಟ್ರಿ. ಅಲ್ಲಿಂದ ಎಲ್ಲರಿಗೂ ಹೊಡಿತಾ ಬರ್ತಾ ಇದ್ರು ಒಳಗೆ, ನಾನು ಜೀಪಲ್ಲಿ ನೋಡ್ತಾ ಇದ್ದೆ. ಒಳ ಬಂದವರಿಗೆ ಇವನು ಮದುವೆಗಿನ ಕೈಯೆಲ್ಲ ಹೊಡೆದು ಇದು ಬೆರಳೆಲ್ಲ ಈಗ ಅರ್ಥ ಮಾಡ್ಲಿಕ್ಕೆ ಆಗುತ್ತೆ, ಅಷ್ಟು ನೋವಿದೆ ಅವನಿಗೆ. ಮತ್ತೆ ವಯಸ್ಸಾದವರು 12 ವರ್ಷದ ಒಂದು ಮಗುವಿಗೆ ಹೊಡೆದಿದ್ದಾರೆ, ಗರ್ಭಿಣಿಗೆ ಹೊಡೆದಿದ್ದಾರೆ. ಇದು ಏನಂತ ನಮ್ಗೆ ಗೊತ್ತಿಲ್ಲ. ನಾವು ಕೇಳ್ತಿದ್ದಾರೆ ಎಲ್ಲ, ತಮ್ಮ ಏನಾಯ್ತು ಸರ್ ಏನಂತ, ಏನಿಲ್ಲ ಸರ್ ಹೊಡೆಯೋದೊಂದೇ ಬಿಟ್ರೆ ಮತ್ತೆ ಬೇರೆ ಏನಿಲ್ಲ. ಈ ಕಾಲೋನಿಯಲ್ಲಿ ಇಂಥ ಸಂಭ್ರಮದ ಕಾರ್ಯಕ್ರಮಗಳು 40 ವರ್ಷದ ನಂತರ ಆಗುತ್ತೆ ಸರ್. ಇದು ನಾವೆಲ್ಲ ಕಷ್ಟ ಪಟ್ಕೊಂಡು ಮತ್ತೆ ಅವನ ಫ್ರೆಂಡ್ಸ್ಗಳೆಲ್ಲ ಸ್ವಲ್ಪ ಸಹಾಯ ಮಾಡ್ಕೊಂಡು ಇಂಥದ್ದು ಕಾರ್ಯಕ್ರಮ ಮಾಡ್ತಿದ್ದದ್ದು ನಾವು. ಹಾಗಾದ್ರೆ ನಮ್ಗೆ ಬದುಕು ಹಕ್ಕೇ ಇಲ್ಲ ಸರ್. ನಮ್ಮನ್ನು ಸ್ಟೇಷನ್ ಕರ್ಕೊಂಡು ಹೋಗಿ ನಮ್ದು 4 ಜನರದ್ದು ಬಟ್ಟೆ ಬಿಚ್ಚಿ ಹೊಡೆಸಿದ್ದಾರೆ ಸರ್. ಅಂತ ತಪ್ಪು ನಾವು ಏನ್ ಮಾಡಿದ್ದೇವೆ ನಾವು ಸ್ಟೇಷನ್. ಇವನು ಮದುಮಗನ ಕರ್ಕೊಂಡು ಹೋಗಿದ್ದಾರೆ, ಮದುಮಗನ ಬಿಟ್ಟಿದ್ದಾರೆ. ಮದುಮಗನ ಅಣ್ಣ ಮತ್ತು ತಮ್ಮಂದಿರು ಮತ್ತು ಸಣ್ಣ ಒಂದು 22 ವರ್ಷದ ಹುಡುಗ ಸಚಿನ್ ಅಂತೇಳಿ, ಕಡೆಗೆ ನಾನು ಹೇಳಿ ಹೇಳಿ ಹೊಡಿತಾರೆ ಸರ್. ನಾವು ಏನ್ ತಪ್ಪು ಮಾಡಿದ್ದೇವೆ, ನಾವು ಮದ್ಯ ವ್ಯಸನಿಗಳಂತೆ ಸರ್. ನಾನು ಹುಟ್ಟಿದ ಮೇಲೆ ಇಲ್ಲಿ ಮದ್ಯವನ್ನು ಕುಡ್ದವಲ್ಲ, ಮತ್ತು ನಮ್ಮ ಹುಡುಗರಿಗೆಲ್ಲ ನಾವು ಮದ್ಯ ಕುಡಿಬಾರದು, ಶಿಕ್ಷಣದಲ್ಲಿ ಮುಂದೋಗ್ಬೇಕಂತ ನಾವು ಇದನ್ನ ಹೇಳುವರು. ನಾವು ಹೇಗೆ ಸರ್ ಮದ್ಯ ಕುಡಿಲಿಕ್ಕೆ ಸಾಧ್ಯ ಸರಿ ಗೊತ್ತಿದೆ. ನಾವು ಇಷ್ಟು ವರ್ಷದಿಂದ ನಾವು ಸಂಘಟನೆ ಕೆಲಸ ಮಾಡ್ತೇವೆ, ಹೊರಗರ ಅಭಿವೃದ್ಧಿ ಬಗ್ಗೆ ಆಲೋಚನೆ ಮಾಡಿದ್ರೆ ಬಿಟ್ರೆ ಒಂದೇ ಇಲಾಖೆ ಬಗ್ಗೆ ನಾವು ತಪ್ಪು ಮಾಹಿತಿಯನ್ನು ಕೊಡಲಿಲ್ಲ, ನಾವು ಕೊಡುದು ಕೂಡ ಇಲ್ಲ ಸರ್. ಮತ್ತೆ ನಮ್ಮ ತಮ್ಮ ಇಲಾಖೆ ಬಗ್ಗೆ ನಮ್ಗೆ ತುಂಬಾ ಗೌರವ ಇದೆ. ನಮ್ಮ ಇಷ್ಟು ವರ್ಷ ಸರ್ವಿಸ್ ನಲ್ಲಿ ಇವತ್ತು ಒಂದೇ ಒಂದು ಪೊಲೀಸ್ ಕೇಸ್ಗಳು ಆಗದಿದ್ದಾಗ ನಾವು ನೋಡ್ಕೊಳ್ತೇವೆ. ಏನಾದ್ರೂ ಸಣ್ಣ ಪುಟ್ಟ ಮಾತು ಮಾತಲ್ಲಿ ಬೆಳೆದ್ರು ಕೂಡ ಅದನ್ನ ನಾವು ರಾಜಸಂಧಾನದಲ್ಲಿ ಕೇಸೇ ಕೊಡ್ಲಿಲ್ಲ ನಾವು ಇವರಿಗೆ. ಆದ್ರೆ ಏಕಾಏಕಿ ನಮ್ಮ ಮೇಲೆ ದಾಳಿ ಮಾಡ್ತಾರೆ ಅಂತ ಹೇಳಿದ್ರೆ ಅವಾಗಾದ್ರೆ ನಾವು ಇಲ್ಲಿ ಈ ಭೂಮಿಯಲ್ಲಿ ಇರುದೇ ಬೇಡ ಸರ್. ಇಷ್ಟಾದ ಮೇಲೆ ನಾವು ಇದು ಮಾಡ್ತಿದ್ರೆ ನಾವು ಸರ್ಕಾರ ನಮಗೆ ಕೂಡಲೇ ಸ್ಪಂದಿಸಿದ್ರು ಮಾತ್ರ, ನಾವೆಲ್ಲ ಹೇಳಿದ ಕೂಡಲೇ ಕೂಡಲೇ ಸ್ಪಂದಿಸಿದ್ರೆ ಎಲ್ಲ ಆಯ್ತು. ಮತ್ತೆ ಅವರು ಸರ್ಕಾರ ದೊಡ್ಡ ದೌರ್ಜನ್ಯ ಇದು, ಮದುಮಗನ್ನು ಸೇರಿಸಿ ಅವರು ಪುನಃ ನಮ್ಮ ಮೇಲೆ ಕೌಂಟರ್ ಕೇಸ್ ಮಾಡಿದ್ದಾರೆ. ಅವರಿಗೆ ಹೊಡೆಯದೇ ಇರುವ ನಾವು ಅಥವಾ ಯಾರಿಗೂ ಯಾರಿಗೂ ಕೇಳಿ, ಇಲ್ಲಿ ಕೊರಗರ ಬಗ್ಗೆ ಕೇಳಿ, ಕೊರಗರ ಬಗ್ಗೆ ಅಂದ್ರೆ ಅವ್ರು ಯಾರು ಸುದ್ದಿಗೂ ಹೋಗುದಿಲ್ಲ, ಮಾತಾಡುದಿಲ್ಲ. ನೀವೇನಾದ್ರು ಅಂದ್ರೆ ನಾವು ಆಚೆ ಹೋಗೋರು ಆ ತರದಲ್ಲಿದ್ದವರು. ಈಗಲೂ ಕೂಡ ಇಲ್ಲಿ ಹೆಂಗಸರು ಏನ್ ಹೇಳ್ತಾ ಇದಾರೆ, ನಮ್ಗೆ ಹೆದರಿಕೆ ಆಗ್ತದೆ, ಪೊಲೀಸರು ನೋಡಿದ್ರೆ ಹೆದರಿಕೆ ಆಗ್ತದೆ ಅಂತ. ನಿನ್ನೆ ಎಸ್ ಪಿ ಸಾಹೇಬ್ ಬಂದಿರೋ ಯಾರು ಮಾತಾಡ್ಲಿಕ್ಕೆ ತಯಾರಿಲ್ಲ, ಹೆದರಿಕೆ ಆಗ್ತದೆ. ನಾವು ಅವ್ರ ಮನೆ ಬೇಕಿರ್ಬಿಡ್ತಾರೆ ಆ ತರ ಇದ್ದಾರೆ.